ಶರಣ್ ಸರ್ ಆಲ್ಮೋಸ್ಟ್ ಎಲ್ಲ ಟಾಪಿಕ್ನ ಕವರ್ ಮಾಡಿದ್ದಾರೆ. ಸುಮಾರು 100 ವರ್ಷದಿಂದ ಕಂಟಿನ್ಯೂಸ್ ಆಗಿ ಶರಣ್ ಸರ್ ಕೈ ಹಚ್ಚಿದ್ವಿ ಶೂಟ್ ಮಾಡಿ, ಅಂದರೆ ಪಾರ್ಟ್ ಒನ್ ಪಾರ್ಟ್ ಟು ಟುಗೆದರ್ ಶೂಟ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಇನ್ವಾಲ್ವ್ಮೆಂಟು, ಬರ್ಡನ್ನು, ಟೈಮ್ ಕನ್ಸಮ್ಷನ್ ಆಯಿತು. ಬಟ್ ಡೆಫಿನೆಟ್ಟಾಗಿ ಔಟ್ಪುಟ್ ನೋಡಿದಾಗ, ನಾವು ಪಾರ್ಟ್ ಒನ್ ಪಾರ್ಟ್ ಟು ಎರಡರದನ್ನು ಔಟ್ಪುಟ್ ನೋಡಿದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಒಂದು ಒಳ್ಳೆ ಫಿಲಮ್ ಮಾಡಿದ್ದೀವಿ ಅಂತ. ಎಸ್ಪೆಷಲಿ ದೊಡ್ಡ ದೊಡ್ಡ ಫಿಲಮ್ಗಳು ಅಂದರೆ ಇವಾಗ KGF ಬಂದಾದಮೇಲೆ ಆಲ್ಮೋಸ್ಟ್ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ತಿರುಗಿ ನೋಡ್ತಾ ಇದೆ, ಓಕೆ ಕನ್ನಡ ಇಂಡಸ್ಟ್ರಿ ಯಾವ ಥರ ಕಂಟೆಂಟ್ ಮಾಡ್ಬೋದು ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಥರ ಸುಮಾರು ಫಿಲಮ್ಗಳು ಬಂದಾಗ ಅಟ್ಲೀಸ್ಟ್ ನಮ್ಗೇನು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಹೇಳಿದ್ರೆ, ಯಾವುದೋ ಓಲ್ಡ್ ಸ್ಟೈಲ್ ಫಿಲಮ್ಗಳು ಮಾಡಿಲ್ಲ, ಪ್ರೆಸೆಂಟ್ ಜನ್ರೇಷನ್ಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಒಂದು ಹೊಸತನ, ನ್ಯೂ ಕಂಟೆಂಟ್ ಅಂತ ಇರ್ಬೋದು. ಸೊ ಆ ಒಂದು ನಿಟ್ಟನ್ನು ನೋಡಿದಾಗ ಹೌದ್ರು ಅವತಾರ ಪುರುಷನೂ ಕೂಡ ಡೆಫಿನೆಟ್ಟಾಗಿ ಕನ್ನಡ ಇಂಡಸ್ಟ್ರಿ ಒಂದು ಒಳ್ಳೆ ಅಟೆಂಪ್ಟ್ ಅನ್ನೋ ಒಂದು ರಿಪೋರ್ಟ್ ಬರುತ್ತೆ ಅನ್ನೋ ಒಂದು ವಿಶ್ವಾಸ ನಮಗೆ ಖಂಡಿತವಾಗೂ ಇದೆ. ಸುನಿಯವರಂತೂ ಅಂದರೆ ಒಂದು ಫಿಲಮ್ ಮಾಡೋದಕ್ಕೇ ಒದ್ದಾಡ್ತಾರೆ, ಬಟ್ ಅಂತಂದ್ರೆ ಸುನಿಯವರು ಬ್ಯಾಕ್ ಟು ಬ್ಯಾಕ್ ಪಾರ್ಟ್ ಒನ್ ಪಾರ್ಟ್ ಟು ಟುಗೆದರ್ ಶೂಟ್ ಮಾಡಿ ಎಡಿಟ್ ಮಾಡಿ ಡಿ ಐ ಒಂದು 2-3 ದಿನ ಆಗಿದೆ ನಿದ್ದೆ ಮಾಡಿ ಡಿ ಟಿ ಎಸ್ಗೆ ಸಣ್ಣ ಬಿಟ್ಟಿದ್ದಾರೆ ಸಣ್ಣ ಅಂತ ಆಗಿಲ್ಲ. ಸೊ ತುಂಬ ಕಷ್ಟಪಟ್ಟಿದ್ದೀವಿ ಎಲ್ಲ ಫಿಲ್ಮ್ ಮೇಕರ್ಸೂ ಏನೆಲ್ಲ ಹೋರಾಟ ಮಾಡ್ತಾರೆ ಅದೇ ಥರ ನಮ್ಮದೂ ಕೂಡ ಒಂದು ಜರ್ನಿ ನಡೆದಿದೆ. May 6 ರಿಲೀಸ್ ಆಗ್ತದೆ. ಸೊ ಇವತ್ತು ಹೆಂಗೆ ಬೇರೆ ಬೇರೆ ಪ್ರಿಂಟ್ ಮತ್ತು ರೆಗ್ಯುಲರ್ ಮೀಡಿಯಾಗಳಿಗೆ ಹೆಂಗೆ ನಾವು ಕ್ರಿಯೇಟಿವ್ ಕೊಡ್ತೀವಿ, ಅದೇ ಥರ ಇವತ್ತು ಡಿಜಿಟಲ್ ಪ್ರೆಸ್ ಮೀಟಲ್ಲಿ ಎಷ್ಟೋ ಜನ ಬಂದಿದ್ದೀರಾ, ನಮ್ಮನ್ನು ಕವರೇಜಸ್ ಮಾಡ್ತೀರಾ, ನಮ್ಮ ಕಂಟೆಂಟ್ನ ತಲುಪಿಸ್ತೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಕೂಡ, ನಿಮ್ಮ ಸಹಕಾರ ಹೀಗೆ ಇರಲಿ. May 6 ಅದು ನಿಮ್ಮ ಮುಖಾಂತರ ಆಡಿಯನ್ಸ್ಗೆ ರೀಚ್ ಮಾಡಿಸಿ, ಅದು ಅವರದಾರ ಪುರುಷ ರಿಲೀಸ್ ಆಗ್ತದೆ ಅಂತ ಹೇಳ್ಬಿಟ್ಟು ಸೆಪ್ಟೆಂಬರಲ್ಲಿ ಪಾರ್ಟ್ ರಿಲೀಸ್ ಆಗ್ತದೆ. ಸೊ 3 ಮಂತ್ಸ್ ಗ್ಯಾಪಲ್ಲಿ ನಾವು ರಿಲೀಸ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್.